ಹೇ ಎರಡು ಜೀವ ಗಂಡ ಆದ್ರ ಮಕ್ಕಳು ಹೆಂಗ ಆಗತ್ತಾವ? ಏ ಯಾಕೋ ಜರ ಸಂಶಯ ಬರ್ತದ ಕೂಡಿದ ಮಂದ್ಯ. ಇದು ಹೊಲದ ಕಂಬೋಗಿ ಅವರು ಏನೇನ ಕೇಳತ್ತ? ಏ ಸೌಡ ಇಲ್ಲದೆ ಸಾರಿ ಹೇಳುವೆ ನಿತ್ತ ಮಂದ್ಯ. ನನಗೆ ಮಾತ್ರ ಮಾಡಬೇಡ್ರಪ್ಪ ನಾವ. ಒಟ್ಟ ದನಗಿ ಮಾಡಿದ ಕೂತ ಕೇಳ್ರಿ ಕಟ್ಟಿಯ ಮ್ಯಾಲ. ಏ ಅಪ್ಪ ಬಾಳ ದೊಡ್ಡವಂತ ನನಗನೇನು ಹೇಳತ್ತೇನೆ. ಏ ಅಪ್ಪನ ಸುದ್ದಿ ತೆಗೆದ ಕೊಡುವೆ ಬೆನಕನಲ್ಲ. ಲಕ್ಷ ಬಿಟ್ಟ ಕೇಳು ತಮ್ಮ ಹಾಡಿನ ಮ್ಯಾದ. ಒಂದನ್ನೊಂದ ಟೈಮದೊಳಗ ಚಂದ್ರಗುಪ್ತ ಅರಸ ಏದ. ಏ ಗಂಡ ಹೆಂಡತಿ ಇದ್ರು ತಮ್ಮ ತಮ್ಮ ಮನೆಯಾಗ. ಹೆಂಡತಿ ಮೂರು ತಿಂಗಳ ಗರ್ಭವತಿ ಇದ್ರು ಆವಾಗ. ಇವಂಗ ಗರ್ಭ ಅನ್ನೋದ ತಿಳದ ಬತ್ತು ಚಂದ್ರ ಗೊತ್ತಾಗ. ಏ ಕೂಸ ಹುಟ್ಟು ತನಕ ನಾನು ಗುಡ್ಡಕ್ಕೆ ಹೋಗ್ಬೇಕಂತ ತಿಳಿದ. ಏ ಹನ್ನೆರಡು ವರ್ಷ ತಪ ಮಾಡ್ಬೇಕಂದು ತಮ್ಮ ತಪ ಮಾಡ್ಲಕ್ ಹೋಗಿ ಕೊತ್ತು ಗುಡ್ಡ. ಹನ್ನೆರಡು ವರ್ಷ ತಪ ಮುಗಿಸಿ ಮನೆಗೆ ಇವ ಬರುದರ. ಏ ಹೆಣ್ಣ ಮಗಳ ಜನ್ಮ ತಳಿಳ ಇವನ ಮಲ್ಯಾಗ. ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದ ಕೂತಿಳ. ಮುಂಜಾನೆ ಎದ್ದ ಮಗಳ ಝಲಕ ಮಾಡಬೇಕು ಅಂತ. ಏ ಮುಂಜಾನೆ ಎದ್ದ ಸಣ್ಣ ಮಗಳ ಝಲಕ ಮಾಡಬೇಕು ಅಂತ. ಏನ್ ಮಾಡ್ಯಾಳ? ಏ ಝಳಕ ಮಾಡುತ್ತ ಕೂತಿಳಪ್ಪ ಬಚ್ಚಲ. ತಾ ಹುಟ್ಟಿರುವಂತ ಕುಬಸ ಇಟ್ಟಿಳ ಗ್ವಾಲಿಯ ಮ್ಯಾಗ. ಅದೇ ಹನ್ನೆರಡು ವರ್ಷ ತಪ್ಪ ಮುಗಿಸಿ ಬಾಗಿಲು ಹೊರಗ ನೇತ. ಏ ಅಪ್ಪನ ನೆದರ ಬಿತ್ತ ಯಪ್ಪ ಕುಬಸಿನ ಮ್ಯಾಗ. ಕಾಮ ತುಂಬಿ ತುಳಕತ್ತಿತ್ತು ಆವಿನ ಗಳಿಗ್ಯಾಗ. ಸ್ವತಃ ಮಗಳ ಅನ್ನೋದ ಖಬರ ಉಳಿಲಿಲ್ಲ ಚಂದ್ರ ಗೊತ್ತಾಗ. ಏ ಮಗಳ ಅನ್ನೋದ ನೋಡಲಿಲ್ಲ ಮನಸ ಮಾತ್ರ ಮಾಡಬೇಕ. ಏ ಮಗಳ ಎದ್ದ ಹೇಳ್ತಾಳಪ್ಪ ಕಾಸ. ಹನ್ನೆರಡು ವರ್ಷ ತಪ್ಪಕ್ಕೆ ಹೋಗಿದೆಯಪ್ಪ ನಾನು ಮನೆಯಾಗ. ಹನ್ನೆರಡು ವರ್ಷ ತಪ್ಪಕ್ಕೆ ಹೋದ ಬಳಿಕ ಜನ್ಮ ತಾಳಿನಿ ನಾನು. ನಿನ್ನ ಮಗಳ ಅದಿನಿ ಮನಸ ಮಾಡಬೇಡ ನನ್ನ ಮೈಮ್ಯಾಗ. ಎಷ್ಟ ಹೇಳಿದಾರ ಕರುಣೆ ಬರ್ಲಿಲ್ಲ ಚಂದ್ರ ಗೊತ್ತಾಗ. ನೀನು ಮಗಳ ಇದ್ರ ನಾಳಿಗೆ ನೋಡಿ ನೀ ಅಂದ. ಏ ಎಷ್ಟ ಕೇಳಿ ಸಣ್ಣ ಮಗಳ ಗಾಬರಿಯಾಗಿ ಓಡತ. ಮುನ್ನೂರ ಅರವತ್ತು ಹುತ್ತಿನೊಳಗ ಅಡಿಗೆ ಕೊತ್ತಳು. ಕಾಮ ಹೆಚ್ಚ ಆಗಿ ಹೊತ್ತ ಹಾಡ್ಯ ತೆಗೆದು. ಹುತ್ತಿ
ಮನೆಯೊಳಗಿಂದ ಎದ್ದ ಮಗಳ ಅಡವಿ ಒಳಗ ಓಡ ತಾಳು. ಏ ಹಿಂಬಲ ಅಪ್ಪ ಬೆನ್ನ ಹತ್ತಿ ಬಿಟ್ಟಿದ ಕಣದಾಗ ಗಾಬರಿಯಾಗಿ ಮಗಳ ಸಿಂಧಿ ಗಿಡ ಆಗಿ ನಿತ್ತಲಾಗ ಇವ ಓಡಿ ಹೋಗಿ ನೋಡ್ತಾನಪ್ಪ ಸಿಂಧಿ ಗಿಡದಾಗ ಕೇಳಿ ಸಿಂಧಿ ಗಿಡದಾಗ ಏ ಈಳಿಗೆ ಆಗಿ ಬರ್ಬೇಕಂತ ವಿಚಾರ ಮಾಡಿದಾಗ ತಮ್ಮ ಈಳಿಗೆ ಆಗಿ ಹುಟ್ಟಿ ಬಂದು ಅದೇ ಕ್ಷಣ ಈಳಿಗೆ ಆಗಿ ಹುಟ್ಟಿ ಬಂದ ಸಿಂಧಿ ಗಿಡ ಗಿರಿ ಬೇಟ ಏ ಮಗಳ ಎದ್ದ ಶ್ರಾಪ ಕೊಟ್ಟಳ ಕಾಸ ಮಗಳಂದ್ರು ಖಬರ ಉಳಿಲಿಲ್ಲ ಅಲ್ಲೋ ನೀನಾಗ ಈಳಿಗಾಗಿ ಹುಟ್ಟಿ ಹಾಳ ಮಾಡಿ ಅಂದ್ರ ಜಗದಾಗ ಏ ಯೋಳಗ ಜಕ್ಕಲ್ಲ ಆಗ ಅಂತ ಶ್ರಾಪ ಕೊಟ್ಟಿರಾಗ ಏ ಸದ್ದ ನೋಡ್ಲಕ್ ಸಿಗ್ತದಪ್ಪ ಶ್ರೀ ಕಲ್ಲಾಗಿ ಬಿದ್ದಾನಪ್ಪ ಪಾತಾಳ ಗಂಗ್ಯಾಗ ಎಷ್ಟೋ ಮಂದಿ ಹೋದವ್ರಿ ಎಲ್ಲ ಇವಂಗ ವದ್ದ ಭಾರತ ಏ ಯಾರು ಎಬಿಸಿ ತರುವಾರಪ್ಪ ಭೂಮಿ ತೆರಿಮ್ಯಾಗ ಯಾರ ಎಬಿಸಿ ತರ್ತೀರಿ ಹೇಳ್ರಿ ಮುಂದಿನ ಸಂಧಿನ್ಯಾಗ ಅದಕ್ಕ ಸಿಂಧಿ ತಗ್ಯಾವ ಸಿಂಧಿ ತೆಗಿತಾನ ಭೂಮಿ ತಲೆ ಮ್ಯಾಲ ಏ ಸ್ವತಃ ತೆಗದ ಸಿಂಧಿ ಅವ ಸ್ವತಃ ಮಾತ್ರ ಕುಡಿಯುವುದೇ ಅಲ್ಲ ಏ ಹೊರಗಿನ ಕ್ವಾಟ್ರ ತಂದ ಹಸ್ತನ ತನ್ನ ಬಾಯಿ ಕರೆ ಸ್ವತಃ ತಗದ ಸಿಂಧಿ ಕುಡಿಯುವುದೆಲ್ಲ ಇದು ಹೊಲದ ಗುರು ಬಾಳ ದೊಡ್ಡವಂತ ಹೇಳತೇ ಏ ಗುರು ಇದ್ರ ಇರಬೇಕಪ್ಪ ಕೇಳೋ ಹೆಂಗ್ಯಾಂಗ ಎಲ್ಲ ಶಿಷ್ಯರಷ್ಟ ಇರಬೇಕಪ್ಪ ಇವ್ರ ಗುರುವಿಗ ಆದ್ರ ಗುರುವಿಂದ ಒಂದ ಲೆಕ್ಕ ತಪ್ಪದ ಕೇಳೋ ತಾಗ ಏ ಗುರು ದ್ರೋಣಾಚಾರ್ಯ ಎದ್ದ ಪಾಂಡವ್ರಿ ವಿದ್ಯಾ ಕಲಸತ್ತೇದ ಏ ಅದನ್ನ ಮಾತ್ರ ನೋಡ್ಯನ ಕೇಳ್ರಿ ಏಕಲವ್ಯ ನನಗೂ ವಿದ್ಯಾ ಕಲಸ್ರಿ ಅಂತ ವಾದ ಗುರುವಿನ ನನಗೂ ವಿದ್ಯಾ ಕಲಸ್ರಿ ಅಂತ ಏಕಲವ್ಯ ಹೋಗಿ ಏ ಗುರು ದ್ರೋಣಾಚಾರಿ ಹೇಳ್ತಾನ ಏಕಲವ್ಯ ಈಗ ವಿದ್ಯಾ ಮಾತ್ರ ಕಲಿಸುವುದಿಲ್ಲ ಅಂದು ಆವಾಗ ಇದನ್ನ ಕೇಳಿ ಏಕಲವ್ಯ ಮರಳಿ ಬಂದು ಚೆನ್ನಾಗ ಏ ಮರಳಿ ಬಂದ ಏಕಲವ್ಯ ಮಣ್ಣಿನ ಮೂರ್ತಿ ಮಾಡಿ ಏ ಮೂರ್ತಿ ಎದುರು ನಿತ್ತ ಕೇಳೋ ಆಗಿನ ಘಳಿಗೆ ಆಮ್ಯಾಲ ವಿದ್ಯೆ ಒಲಿಯತ್ತಿತ್ತೋ ಏಕಲವ್ಯ ಮಣ್ಣ ಅಂದ್ರ ಹೆಣ್ಣ ಐತಿ ಮಣ್ಣಿನ ಮೂರ್ತಿ ಮಾಡಿ ಏ ಮಣ್ಣ ಅಂದ್ರ ಹೆಣ್ಣ ಐತಿ ಕೇಳೋ ತಳದಾಗ
ಕಣ್ಣಿನ ಮೂರ್ತಿ ಇದೆಯಿಂದ ವಿದ್ಯಾ ಒಲತದ ಏಕಲ್ಲ ಅಲ್ಲಿ ಒಂದದಗದ ಆತ ಕೇಳಿ ಆಗಿನ ಘಳಿಗ ಏ ಬ್ಯಾಟಿ ಆಡ್ಬೇಕಂತ ಪಾಂಡವರ ನಾಯಿ ತಗೊಂಡ ಬಂದಿದ್ರ ಏಕಲವ್ಯನ ವಾಸ ಬಡದಿತ್ತ ನಾಯಿಗೆ ಆವಾಗ ಏಕಲವ್ಯನ ವಾಸ ನೋಡಿ ನಾಯಿ ಬಗಳ ಚಾಗ ಏಕಲವ್ಯನಿತ್ತ ಆಗ ವಿಚಾರ ಮಾತ್ರ ಮಾಡತಾನ ಏ ಪ್ರಾಣ ಹತ್ಯೆ ಮಾಡಬಾರ್ದಂದು ಆಗಿನ ಕ್ಷಣದಾಗ ನಿಂದ ಬಾಯಿ ಜಾಳಿಗೆ ಹಾಕಿ ಬಿಟ್ಟು ಆವಾಗ ನಾಯಿ ಬಾಯಿ ಜಾಳಿಗೆ ಇಟ್ಟುಕೊಂಡು ಹೋದು ಪಾಂಡವರ ಕಡೆಗ ಏ ಇದನ್ನ ನೋಡಿ ಪಾಂಡವರೊಳಗ ಅರ್ಜುನಗ ಬಾಳ ಸಿಟ್ಟ ಬಂತು ಏ ಇಂಥ ವಿದ್ಯೆ ಐತಿ ದ್ರೋಣಾಚಾರ್ಯ ಕಡೆಗೆ ನಮಗ ಗೊತ್ತ ಇರದ ವಿದ್ಯಾ ಕಲಿಶನ ಏಕಲವ್ಯಾಗ ಗೊತ್ತ ಇರದ ಕಲಿಶನಂತ ಬಾಯಿಗೆ ಬಂದಂಗ ಬೇಯತ್ತೇನ ಗುರು ದ್ರೋಹಿ ಅಂತ ಬೈತಾನ ಅರ್ಜುನ ದ್ರೋಣಾಚಾರ್ಯ ಚಾರಿ ಹೇಳ್ತಾನ ಹೊಳ್ಳಿ ಅರ್ಜುನ ಗಾವಾಗ ನಾನು ಒಟ್ಟ ವಿದ್ಯಾ ಕಲಿಸಿಲ್ಲಪ್ಪ ಏಕಲವ್ಯಾಗ ಏ ಇಷ್ಟ ಕೇಳಿ ಅರ್ಜುನ ಮಾತ್ರ ದ್ರೋಣಾಚಾರ್ಯಗೆ ಹೇಳತ ವಿದ್ಯಾ ಕಲಿಸಿಲ್ಲವನ್ನು ಅಂತ ಸತ್ಯ ಮಾತ ಎದ್ದ ಮ್ಯಾಗ ನೀವು ನಂದೊಂದು ಮಾತ ನಡೆಸಿ ಕೊಡಬೇಕಂದು ಆವಾಗ ಏನ ಹೇಳ್ತಿ ಹೇಳ ಅರ್ಜುನ ವಿದ್ಯಾ ಒಟ್ಟ ಕಲಿಸಿಲ್ಲ ನಾಳೆ ಏ ಈಗಿಂದೀಗ ಹೋಗ್ರಿ ನೀವು ಏಕಲವ್ಯಾಗ ಏಕಲವ್ಯನ ಹೆಬ್ಬಟ್ಟ ಕಡ್ಕೊಂಡ ಬರ್ರಿ ನಮ್ಮ ಎದುರೀಗ ಒಂದ ಶಿಷ್ಯನ ಮಾತ ಕೇಳಿ ದ್ರೋಣ ವಾದು ಅಲ್ಲೀಗ ಏ ಓಡಿ ಹೋಗಿ ದ್ರೋಣಾಚಾರ್ಯ ಏಕಲವ್ಯಗ ಕೇಳತಾನು ಏ ಗುರು ದಕ್ಷಿಣ ಕೊಡಬೇಕಂದು ಅವನ ಎದುರೀಗ ಏನ ಕೇಳ್ತಿರಿ ಕೇಳ್ರಿ ಪ್ರಾಣ ಇಡುವೆ ಪಾದಿನ ಮ್ಯಾಗ ಪ್ರಾಣ ನನಗ ಬೇಕಾಗಿಲ್ಲ ಹೆಬ್ಬಟ್ಟ ಕಡದ ಕೊಡಬೇಕನ್ನ ಏ ಗುರು ಬಾಳ ದೊಡ್ಡ ಒಂದಿ ನಿತ್ತ ಮಂದ್ಯಾಗ ದೊಡ್ಡವಿದ್ರ ಹೆಬ್ಬಟ್ಯಾಕ ಕಡ್ಕೊಂಡಾವಾಗ ಗುರು ದ್ರೋಹಿ ತಗದ ಮಾಡ್ಯನ ದ್ರೋಣಾಚಾರಿ ಆವಾಗ ಏ ಒಂದ ಕಣ್ಣಿಗೆ ಬೆಣ್ಣೆ ಒಂದ ಕಣ್ಣಿಗೆ ಸುಣ್ಣ ಮಾಡಬಾರದೇತು ಏ ಗುರು ಒಟ್ಟ ದೊಡ್ಡವಾಗುವುದೆಲ್ಲೋ ಇವರಾಗ ದೊಡ್ಡವಿದ್ರ ಯಾಕ ಹೆಬ್ಬಟ್ಟ ಕಡ್ಕೊಂಡ ಆಗಿನ ಎದೋ ಅಲದ ಕತ್ತಿ ಕಾಲ ಹೆಣ್ಣ ಮಕ್ಕಳು ಹಿಡದಾರ ಅಂತ ಏ ಕತ್ತಿ ಕಾಲ ಹಿಡದಾರ ಹೆಣ್ಣ ಮಕ್ಕಳು ಅಂದಿ ಜಗದಾಗ ಪುರಾಣ ಓದಿ ನೋಡ್ಕೊಂಡ ಬಾರೋ ನೀನು ಎನ್ನ ಮ್ಯಾಗ ಕತ್ತಿ ಕಾಲ ಒಟ್ಟ ಹೆಣ್ಣ ಮಕ್ಕಳ ಹಿಡಿದಿಲ್ಲ ಜಗದಾಗ ಏ
ಕೊಟ್ಟ ಮಳಿ ಆಗ್ಲಿ ಕಂದ್ರ ಒಂದದಗದ ಮಾಡತಾರ ಏ ಏಳ ಊರ ಗೌಡ ಇರ ತಾನೋ ಜಗದ ತಮ್ಮ ಗಣಮಗ ಕೂತ ಕತ್ತೆ ಕಾಲ ಹಿಡದಾನ ಕತ್ತೆ ಕಾಲ ಹೆಣ್ಣ ಮಕ್ಕಳ ಒಟ್ಟ ಇದ್ರ ಹಿಡದೇ ಇಲ್ಲ ಏ ನಿಮ್ಮ ಅಪ್ಪ ಹಿಡದನ ಹೊತ್ತ ಬಂದ ಗಳಿಗೆ ಅವ ಯಾಕ ಹಿಡಿತನ ಪಕ್ಕ ತಿಳಿಸಿ ಕೊಡೋ ಇನ ಮ್ಯಾಗ ಒಟ್ಟ ಗೊಳ್ಳ ಗೊಚ್ಚ ಕೊಟ್ಟ ಬ್ಯಾಡೋ ಬೆನಕ ನಳ್ಯಾಗ ಏ ಎದೋ ಅಳದ ಮತ್ತೊಂದು ಮಾತ ನನಗ ನೀನು ಹೇಳತಿ ಏ ಜೀವ ಗಂಡ ಐತಿ ತಂದೆ ಶರೀರ ಇನ್ನ ಆಧ್ಯಾತ್ಮಿಕ ವಿಷಯ ತಿಳಿಸಿ ಕೊಡುನು ಎದುರಾಗ ಜೀವ ಗಂಡ ಎತ್ತ ಅಂದ್ರ ಜರಾ ಸಂಸ್ಥೆ ಬರ್ತದ ನಾನಾಗ ಏ ಒಟ್ಟ ಶರೀರದೊಳಗ ಜೀವ ಗಂಡ ಎದ್ದ ಮ್ಯಾಗ ನನ್ನ ಶರೀರ ಒಳಗ ಆದ್ರೂ ಜೀವ ಐತಿ ಎದರಾಗ ತಮ್ಮ ನಿನ್ನ ಶರೀರದೊಳಗ ಜೀವ ಐತಿ ಜಗದಾಗ ಏ ಎರಡು ಜೀವ ಗಂಡ ಆದ್ರ ಮಕ್ಕಳು ಹೆಂಗ ಆಗತಾವ ಏ ಯಾಕೋ ಜರ ಸಂಸ್ಥೆ ಬರ್ತದ ಕೂಡಿದ ಮಂದ್ಯ ತಮ್ಮ ಜೀವ ಗಂಡ ಎದ್ರ ಗಂಡ ಮಕ್ಕಳು ಹುಟ್ಟಬೇಕಾದ ಎರಡು ಜೀವ ಗಂಡ ಎದ್ರ ಗಂಡ ಹೆಂಡತಿ ಭೋಗ ಕೊಟ್ಟಾಗ ಏ ಗಂಡಸ ಮಗ ಅಟ್ಟ ಹುಟ್ಟಬೇಕಾಗಿತ್ತು ಹೊಟ್ಟೆ ಒಳಗ ಹೆಣ್ಣ ಕೂಸ ಯಾಕ ಹುಟ್ಟದ ತಾಯಿ ಹೊಟ್ಟ್ಯಾಗ ತಮ್ಮ ಕೈಯ ಕೊಟ್ಟ ಹಗ್ಗ ಕಟ್ಸ್ಕೊಂಡಿ ನಿತ್ತ ಮಂದ್ಯಾಗ ಏನ್ ಹೇಳ್ತಾನೆಪ್ಪ ಜೀವ ಗಂಡ ಜೀವ ಅಂದ್ರ ಗಂಡ ಶರೀರ ಅಂದ್ರ ಹೆಣ್ಣ.